ಇವತ್ತು ನಾನು ಬಾಳೆಕಾಯಿ ರವಾ ಫ್ರೈ ಅಥವಾ ಪೋಡಿ ಇದನ್ನು ತಗೊಂಡ್ಬಂದಿದ್ದೇನೆ. ಬಾಳೆಕಾಯಿ ಪೋಡಿಯನ್ನು ಈಗ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ಕಟ್ ಮಾಡಿಕೊಂಡು ಸಿಪ್ಪೆಯನ್ನು ತೆಗೆದುಕೊಳ್ಬೇಕು. ಸಿಪ್ಪೆ ತೆಗೆದಂತ ಬಾಳೆಕಾಯಿಯನ್ನ ನಾನು ಈ ತರ ಉದ್ದ ಶೇಪಲ್ಲಿ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಕಟ್ ಮಾಡಿ ಉಪ್ಪು ಹಾಕಿದಂತ ನೀರಲ್ಲಿ ಇಟ್ಕೊಳ್ತಾ ಇದ್ದೇನೆ. ಇಲ್ಲಿದ್ರೆ ಬಾಳೆಕಾಯಿ ಕಪ್ಪಾಗಿ ಹೋಗ್ತದೆ. ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ, ಹಾಗೂ ಒಂದು ಅರ್ಧ ಚಮಚ ಅಮಚೂರ್ ಪೌಡರ್, ಒಂದು ಚಮಚ ಗರಂ ಮಸಾಲ ಪೌಡರ್, ಒಂದೂವರೆ ಚಮಚ ಮೆಣಸಿನ ಪೌಡರ್, ಅರ್ಧ ಚಮಚ ಅರಿಶಿನ, ಹಾಗೆ ಸ್ವಲ್ಪ ಇಂಗು, ಹಾಗೂ ಮುಕ್ಕಾಲು ಕಪ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇವಿಷ್ಟು ಹಾಕಿ ಕರೆಕ್ಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳೋಣ. ನಾವು ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಸ್ಕೊಳ್ಬೇಕು ಮಿಶ್ರಣವನ್ನು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಂತ ಬಾಳೆಕಾಯನ್ನ ಇದರಲ್ಲಿ ನಾವು ಸರಿಯಾಗಿ ಹಚ್ಚಿ ಅದನ್ನು ಚಿರೋಟಿ ರವೆನಲ್ಲಿ ಈ ತರ ಕೋಟ್ ಮಾಡಬೇಕು. ತವವನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಬೇಕು. ಹಾಗೆ ನಾವು ಕೋಟ್ ಮಾಡಿ ಇಟ್ಕೊಂಡಂಥ ಬಾಳೆಕಾಯನ್ನು ಒಂದೊಂದಾಗಿ ಹೀಗೆ ಇಡ್ತಾ ಬರಬೇಕು. ಮೇಲಿಂದ ಸ್ವಲ್ಪ ಎಣ್ಣೆ ಮೊಸರನ್ನ ಜೊತೆ ಇದು ತುಂಬ ಚೆನ್ನಾಗಿರ್ತದೆ ಊಟದಲ್ಲಿ. ಈಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು. 5 ನಿಮಿಷ ಆದ ಕೂಡಲೇ ನಾವು ಸ್ವಲ್ಪ ನೀರನ್ನು ಹೀಗೆ ಸ್ಪ್ರಿಂಕಲ್ ಮಾಡಬೇಕು ಮತ್ತು ಮುಚ್ಚಿ ಬೇಯಿಸಬೇಕು. ಈಗ ನಾವು ಮುಚ್ಚಳವನ್ನು ತೆಗೆದು ಇದನ್ನು ತಿರುಗಿಸಿ ಬೇಯಿಸೋಣ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ತಿರುಗಿಸಿ ನಾವು ವಾಪಸ್ ಮತ್ತೆ ಮುಚ್ಚಿ ಬೇಯಿಸೋಣ. ಈಗ ನಮ್ಮ ರವಾ ಫ್ರೈ ಅಥವಾ ಬಾಳೆಕಾಯಿ ಪೋಡಿ ರೆಡಿ ಆಯಿತು. ತುಂಬ ರುಚಿಯಾಗಿದೆ, ಮಾಡಿ ನೋಡಿ.